ನೋಡಬೇಕು ಅಂದ್ರೆ ಏರ್ಪೋರ್ಟ್ ನ ಟರ್ಮಿನಲ್ ಅಲ್ಲಿ ಬಂದು ನಿಂತ್ಕೋಬೇಕು ಅಂತ ಯಾರೋ ಕರೆಕ್ಟ್ ಆಗಿ ಹೇಳಿದ್ದಾರೆ. ಶ್ರಾವಣಿ, ದೊಡ್ಡಪ್ಪ ಅಲ್ಲ ಶ್ರಾವಣಿ, ಇನ್ನು ಹಾಗೆ ಇದೆಯಲ್ಲ, ಒಂದ್ ಚೂರು ಬದಲಾಗಿಲ್ವಲ್ಲ ನೀನು? ಮತ್ತೆ ನಿಮ್ ಮಗಳು ನಾನು ಅಷ್ಟು ಈಸಿಯಾಗಿ ಬದಲಾಗ್ಬಿಡ್ತೀನ? ಆಯ್ತಾಯ್ತು, ನೀವ್ ಈಗ್ಲೇ ಹತ್ತು ಕಣ್ಣೀರೆಲ್ಲ ಖಾಲಿ ಮಾಡ್ಕೊಂಡ್ರೆ ಮತ್ತೆ ನನ್ ವಾಪಸ್ ಹೋಗ್ವಾಗ ಏನ್ ಮಾಡ್ತೀರಾ? ಓಕೆ, ಹೊರಡೋಣ. ಬಿಂದು, ನಮ್ಮ ಶ್ರಾವಣಿಗೆ ನಾನು ಮಾಡೋ ಕೇಸರಿ ಬಾತು ಅಂದರೆ ಪಂಚ ಪ್ರಾಣ. ಸಕ್ಕರೆ ಗೋಡಂಬಿ ಎಲ್ಲ ಅವಳು ಬರ್ತಿರೋ ಖುಷಿಗೆ ಜಾಸ್ತಿನೇ ಬೀಳ್ತಾ ಇದೆ. ಅತ್ತೆ, ಗಮ್ ಅಂತ ಇದೆ. ಇಷ್ಟು ದಿನ ಶ್ರಾವಣಿ ಅಕ್ಕನ ಜೊತೆ ಫೋನಲ್ಲಿ ಮಾತಾಡಿದ್ದೆ ಆಯಿತು, ಇವತ್ತು ಕೊನೆಗೂ ಡೈರೆಕ್ಟಾಗಿ ಮೀಟ್ ಆಗ್ತಾ ಇದ್ದೀನಿ. ನಾನು ಅವಳು ವಾಪಸ್ ಬರ್ತಾಳೋ ಇಲ್ವೋ ಅಂದ್ಕೊಂಡಿದ್ನಮ್ಮ. ಯಾವಾಗ ಕೇಳಿದ್ರು ರಜೆ ಇಲ್ಲ, ಹಂಗೆ ಹಿಂಗೆ ಅಂತ ಏನಾದರೂ ಒಂದು ಹೇಳೋಳು. ದೇವ್ರ ದಯೆ, ಸದ್ಯ ವಾಪಸ್ ಬರ್ತಿದ್ದಾಳಲ್ಲ, ಅದೇ ಸಂತೋಷ ನನಗೆ. ದೊಡಮ್ಮ, ಗಮ ಗಮ ಅಂತ ಇದೆ. ಬಿಂದು, ಸ್ವಲ್ಪ ನೋಡ್ಕೊಯ್ದು. ಅಲ್ವೋ, ನೀನ್ ಇಷ್ಟೊತ್ತು ಎಲ್ಲೋಗಿದ್ದೆ? ಶ್ರಾವಣಿನ ಕರ್ಕೊಂಡು ಬರಕ್ಕೆ ನೀನು ಏರ್ಪೋರ್ಟಿಗೆ ಹೋಗಿದ್ಯಾ ಅನ್ಕೊಂಡಿದ್ದೀನಿ ನಾನು. ಅಮ್ಮ, ಅವನು ನಾನು ಇಬ್ರು ಇಲ್ಲೇ ಇದ್ದೀವಿ. ನಾವು ಹೋಗ್ತೀವಿ ಅಂದ್ರೂ ಅಪ್ಪ ಕರ್ಕೊಂಡು ಹೋಗ್ಬೇಕಲ್ವಾ? ಹೌದಮ್ಮ. ಈ ಅಪ್ಪ ಯಾವಾಗ್ಲೂ ಹೀಗೆ, ನಾವು ವಾಪಸ್ ಅವ್ರನ್ನ ಕ್ವೆಶನ್ ಕೂಡ ಮಾಡೋ ಹಾಗಿಲ್ಲ. ನಿಮ್ಮ ಅಪ್ಪ ಹೆಂಗೆ ಅಂತ ನಿಮಗೆ ಗೊತ್ತಿಲ್ವಾ? ನನ್ನನ್ನಾದ್ರೂ ಕರ್ಕೊಂಡು ಹೋಗಿ ಅಂತ ಹೇಳಿದೆ. ಅವ್ರು ಯಾವಾಗ್ಲೂ ಏನ್ ಹೇಳ್ತಿದ್ರು ಮರ್ತ್ಬಿಟ್ರಾ? ನನ್ನ ಸ್ವಂತ ಮಗಳಿಗಿಂತ ಶ್ರಾವಣಿನೇ ಯಾವಾಗ್ಲೂ ಹೆಚ್ಚು. ಅಪ್ಪ ಕರೆಕ್ಟಾಗೆ ಹೇಳಿದ್ದಾರೆ, ನಾನು ಅಷ್ಟೇ. ನೀವಾ ಅಥವಾ ಶ್ರಾವಣಿನ ಅಂತ ಕೇಳಿದ್ರೆ ಶ್ರಾವಣಿ ಅಂತಾನೆ ಹೇಳೋದು. ಬದಲಾಗಿದೆ ಅಲ್ವಾ ದೊಡ್ಡಪ್ಪ? ಅಲ್ಲ ಶ್ರಾವಣಿ, ನೀನು ಊರು ಬಿಟ್ಟು 4 ವರ್ಷ ಆಯ್ತು, ಬದಲಾಗದೆ ಇರುತ್ತ? ಸೋ ಏರ್ಪೋರ್ಟ್ಗೆ ನನ್ನ ಕರ್ಕೊಂಡು ಬರೋಕೆ ನೀವೊಬ್ರೇ ಬಂದಿದ್ದೀರಾ? ನಿಶಿ, ಅಮೇಯ, ವರ್ಧನ ಇವ್ರು ಯಾರು ಬಂದಿಲ್ಲ. ಇದ್ರರ್ಥ ನಿಮ್ಗೆ ನನ್ನ ಜೊತೆ ಏನೋ ಮಾತಾಡಕ್ಕಿದೆ ಅಂತ ತಾನೆ? ಹ್ಮ್ ಪುಟಿ, ನಿನಗಿನ್ನು ನನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಅಲ್ವಾ? ನನಗ ನಿಮ್ಮ ಮನ್ಸಲ್ಲಿ ಏನ್ ನಡೀತಿದೆ ಅಂತ ನನಗ್ ಮಾತ್ರ ಅಲ್ಲ, ದೊಡ್ಡಮ್ಮಂಗೂ ಸಹ ಗೊತ್ತಾಗಲ್ಲ.
ಆದ್ರೂ ಇವತ್ತು ನೀವೊಬ್ರೇ ಬಂದಿದ್ದೀರಾ ಅಂದ್ಮೇಲೆ ನನ್ ಜೊತೆ ಏನೋ ಪರ್ಸನಲ್ ಆಗಿ ಮಾತಾಡೋದಿದೆ ಅಂತ ತಾನೆ? ಶ್ರಾವಣಿ, ನಿಶಿ ನಿನಗಿಂತ 3 ವರ್ಷ ಚಿಕ್ಕವಳು. ಅವಳನ್ನ ಮದುವೆ ಮಾಡಿ ಕಳಿಸ್ಕೊಡ್ತಾ ಇದ್ದೀವಿ. ಇನ್ನೂ ನಿನಗೆ ಮದುವೆ ಆಗಿಲ್ಲ. ಮದುವೆ ಆಗಲ್ಲ ಅಂತ ಯಾಕೆ ಹಠ ಮಾಡ್ತೀಯ ಮಗಳೇ? ಶ್ರಾವಣಿ, ನಾನು ಹೇಗೆ ಅಂತ ನಿನ್ ಗೊತ್ತು ತಾನೆ. ಯಾವತ್ತಾದ್ರೂ ನೀನು ಇಷ್ಟಪಟ್ಟು ಮಾಡಿದ್ದನ್ನ ಮಾಡೋದು ಬೇಡ ಅಂತೇನಾದರೂ ತಡೆದಿದ್ದೀನ? ನಿಜ ಹೇಳು ಶ್ರಾವಣಿ, ನೀನು ಯಾರನ್ನು ಇಷ್ಟಪಟ್ಟಿಲ್ವಾ ಅಥವಾ ಯಾರೂ ನಿನ್ನನ್ನು ಇಷ್ಟಪಟ್ಟಿಲ್ವಾ? ಶ್ರಾವಣಿ, ಅವನು ಯಾರೇ ಇರಲಿ, ಏನೇ ಮಾಡ್ಕೊಂಡಿರಲಿ, ನಾನು ಅವನನ್ನು ಒಪ್ಕೋತೀನಿ. ನೀನು ಒಂದ್ಸಾರಿ ಹೇಳು, ನನಗಷ್ಟೇ ಸಾಕು. ದೊಡ್ಡಪ್ಪ, ನನ್ನ ಲೈಫಲ್ಲಿ ಆ ಥರದ್ದು ಯಾವ ವ್ಯಕ್ತಿನೂ ಇಲ್ಲ. ಬಿಡಿ, ನನ್ನಿಂದ ಏನು ಮುಚ್ಚಿಡ್ತಿಲ್ಲ ತಾನೆ. ನೀವು ನನಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ? ಎಲ್ಲ ವಿಷಯದಲ್ಲೂ ಕಣ್ಣ ಮುಚ್ಚಾಲೆ ಆಟ ಆಡೋದು ನೀವು ಅಂತ ಮನೆಯವ್ರು ಎಲ್ರಿಗೂ ಗೊತ್ತು. ಅಷ್ಟಕ್ಕೂ ನಂಗೆ ಯಾರಾದರೂ ಇಷ್ಟ ಆದರೆ ಮೊದಲು ನಿಮಗೆ ಹೇಳ್ತೀನಿ, ಓಕೆನಾ? ಸಾರಿ ದೊಡ್ಡಪ್ಪ, ನಿಮ್ಮಿಂದ ಕೆಲವು ಸತ್ಯಗಳನ್ನ ಮುಚ್ಚಿಟ್ಟಿದ್ದೀನಿ. ರಾವಣಿ, ಐ ಲವ್ ಯು. ಏನು ಹುಡುಗನೋ ಈ ಅಭಿ, ಎಷ್ಟು ಸಲ ಫೋನ್ ಮಾಡಿದ್ರು ಕಾಲೇ ರಿಸೀವ್ ಮಾಡೋದಿಲ್ಲ. ಅಕ್ಕ, ಅಭಿ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡುವಾಗ ಯಾರ ಫೋನು ರಿಸೀವ್ ಮಾಡಲ್ಲ, ಮರ್ತು ಬಿಟ್ಟಿದ್ಯಾ ಅಲ್ವೇ? ಅಷ್ಟೊಂದು ಕಷ್ಟಪಟ್ಕೊಂಡು ಅದು ಯಾರ್ಯಾರ ಕೈಲೋ ಹೊಡೆಸ್ಕೊಂಡು ಈ ಪ್ರಾಕ್ಟೀಸ್ ಎಲ್ಲ ಮಾಡಬೇಕಾ? ಹುಚ್ಚಿ ಹುಡುಗ. ದೊಡ್ಡಮ್ಮ, ಅದು ವದೆ ತಿನ್ನೋದಲ್ಲ, ಬಾಡಿಗೆ ಒಳ್ಳೆ ಸ್ಟ್ರೆಂತ್ ಬರಲಿ ಅಂತ ಅಭಿ ಮಾಡ್ತಿರೋ ಟ್ರೈನಿಂಗು. ಏನೋ ಒಂದು, ಇನ್ನು ಸ್ವಲ್ಪ ದಿನದಲ್ಲಿ ಅಭಿ ಮದುವೆ ಇದೆ, ಅಷ್ಟರೊಳಗೆ ಈ ಟ್ರೈನಿಂಗು ಪ್ರಾಕ್ಟೀಸು ಇದೆಲ್ಲ ಮುಗಿದ್ರೆ ಸಾಕು. ಅಂದಾಗೆ ನಿಮ್ಮೆಲ್ಲರದ್ದು ಊಟ ಆಯ್ತಾ? ಇಲ್ಲ ದೊಡ್ಡಮ್ಮ, ಆದ್ಯಂಗೆ ವೇಟಿಂಗ್. ಆದ್ಯಾನ, ಎಲ್ಲ ಹೋದ್ಲು? ಇನ್ನೆಲ್ಲಿ ಹೋಗ್ತಾಳೆ? ಆ ನಾಯಿ ನುಡ್ಕೊಂಡು ಅದ್ರ ಹಿಂದೆ ಹೋಗಿರ್ತಾಳಷ್ಟೇ. ಮಮತಾ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಅವನನ್ನ ನಾಯಿ ನಾಯಿ ಅಂತ ಕರಿಬೇಡ ಅಂತ. ಅವನಿಗೆ ಚೀಕು ಅಂತ ಹೆಸರಿಟ್ಟಿಲ್ವಾ? ಹೆಸರಿಟ್ಟು ಕರಿ, ಅವನು ನಮ್ಮಲ್ಲಿ ಒಬ್ಬ ಅಲ್ವೇನೆ. ನಾಯಿಗಳಿಗೆ ಹೆಸರಿಟ್ಟಿದ ತಕ್ಷಣ ಮನುಷ್ಯರಾಗ್ಬಿಡಲ್ಲ. ಪುಟ್ಟ, ಚೀಕು ಎಲ್ಲಿದ್ದಾನೆ ಅಂತ ನೋಡ್ಕೊಂಡ್ಬರ್ತೀರಾ?